ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ಐಎಸ್ಐದ ಸಂಪರ್ಕದಲ್ಲಿರುವಂತ ಮೌಲ್ವಿ ಇದ್ದ. ಸಿಎಂ ಕೂಡ ಹೇಳಿದ್ದಾರೆ ಸರ್, ತಪ್ಪೇನಿದೆ ಅಂತೇಳಿ ಸಮರ್ಥನೆ ಮಾಡ್ಬಿಟ್ಟಿದ್ದಾರೆ. ಅದೇ ದುರ್ದೈವ, ಸಿಎಂ ಅವರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು. ಬರೇ ತುಷ್ಟೀಕರಣ ಸಾಬರ ಮೀಟಿಂಗ್ ಹೋಗಿ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ರು ಇಂಥವ್ರು ಅದಾರ, ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು. ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ. ಐಎಸ್ಐಎಸ್ ಸಂಪರ್ಕ ಇದ್ದವರು ಇದ್ರು ವೇದಿಕೆ ಮೇಲೆ ನಿನ್ನೆ ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ಐಎಸ್ಐಎಸ್ ಸಂಪರ್ಕದಲ್ಲಿರುವಂತ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯವ್ರು ಹೋಗಿ ತೆಗಿಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು, ಪೊಲೀಸ್ ಇಲಾಖೆ ಐತಲ್ಲ ಬಿಜಾಪುರ, ಹೌದು ಹೇಳ್ತಾ ಇದ್ದೀನಲ್ರಿ, ಗಂಭೀರವಾಗಿನೇ ಮಾತಾಡ್ತೀನಿ, ಏನು ಹೊಡೆಗಡಿಗೆ ಮಾತಾಡ್ತೇನೆ ನಾನು. ಅಂತವೊಬ್ಬ ಇದ್ದಾನೆ ಅದರೊಳಗೆ ಐಸಿಎಸ್ ಸಂಪರ್ಕಿದ್ದವಳು. ಅದನ್ನು ಅವರು ನೋಡ್ರಿ, ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ. ಅಂತ ಒಬ್ಬ ಐಎಸ್ಐ ಸಪೋರ್ಟ್ ಮಾಡವ, ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳದಂತ ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ ಮುಂದೆ, ಇನ್ನೇನು ಒಂದು ವಾರ ತಡೀರಿ, ಅವ ಐಎಸ್ಐ ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ.